ಹಾಗಾದರೆ ನಾವು ಗಮನಿಸಿಬಿಡೋಣ. ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್ ನೌ ಕ್ವಿಕ್ಲಿ. ಗೋಕಾಕ್ನಲ್ಲಿ ಯಾರು ಕರ್ದಂಡು ತಿಂತಾರೆ ಅನ್ನೋದನ್ನು ನಾವು ಗಮನಿಸಿಬಿಡೋಣ. ಅಥವಾ ಯಾರಿಗೆ ಈ ಎಲೆಕ್ಷನ್ ಬಹಳ ಅಂಟಂಟಾಗ್ಬಿಡ್ಬೋದು ಅನ್ನೋದನ್ನು ಗಮನಿಸೋಣ. ಇವತ್ತು ಸಂಜೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಅಸೆಂಬ್ಲಿ ಕ್ಷೇತ್ರದ ಸರ್ವೆ. ಈ ದಿನದ 3ನೇ ಅಸೆಂಬ್ಲಿ ಕ್ಷೇತ್ರ ಗೋಕಾಕ್ನ ಮತದಾನ ಮುಕ್ತಾಯ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ ಮಾಡಿ ಮತ ಹಾಕಿದ್ದಾರೆ ಗೋಕಾಕ್ನ ಜನ. ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಮತದಾರ ಪ್ರಭುಗಳ ಒಲವಿದೆ? ಹಾಗಾದರೆ ಲೆಟ್ಸ್ ಗೋ ಸ್ಟ್ರೈಟ್. 10,094 ಕರೆಗಳು, ಮ್ಯಾಸಿವ್ 10,094. ರಾಜಕೀಯ ಪಕ್ಷಗಳ ಹೊರತಾಗಿ ಇತರೆ ಪಕ್ಷಗಳ ಪರ 37 ಓಟುಗಳು ದಾಖಲಾದವು. ಬಿಜೆಪಿ ಹ್ಯಾಸ್ ಟೇಕನ್ ಮ್ಯಾಸಿವ್ 8,870, ಅದರಲ್ಲಿ 8,328 ಗಂಡಸರು, 542 ಹೆಣ್ಮಕ್ಕಳು. JDS ಪಾರ್ಟಿ ಪರ ಕೇವಲ 32 ಓಟುಗಳು ಬಿದ್ದಿದ್ದಾವೆ 10,000 ಅಂತಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಗಂಡಸರು ಒಂದು 28 ಜನ, ಹೆಣ್ಮಕ್ಕಳು 4 ಜನ ಓಟ್ ಹಾಕಿದ್ದಾರೆ. ಕಾಂಗ್ರೆಸ್ ಹ್ಯಾಸ್ ಟು ಪುಟ್ ಡೌನ್ ಟು ವೆರಿ ಲೋ ಲೆವೆಲ್ ವಿತ್ ಓನ್ಲಿ ಟೇಕಿಂಗ್ 820 ವೋಟ್ಸ್. ಅದರಲ್ಲಿ ಗಂಡಸರು 714 ಜನ, ಹೆಣ್ಮಕ್ಕಳು 106 ಜನ ಓಟ್ ಹಾಕಿದ್ದಾರೆ. ಓ, ದಿಸ್ ಇಸ್ ವೆರಿ ಬ್ಯಾಡ್. ಗೋಕಾಕ್ ಕ್ಷೇತ್ರದಲ್ಲಿ ಇತರೆ ಅಭ್ಯರ್ಥಿಗಳೇ ಪರವಾಗಿಲ್ಲ ಅನ್ನೋ ಹಂತದಲ್ಲಿದ್ದಾವೆ. JDS ಮತ್ತು ಕಾಂಗ್ರೆಸ್ ಅನ್ನು ಕಂಪೇರ್ ಮಾಡಿದ್ರೆ ಅರೌಂಡ್ 4% ವೋಟ್ ಶೇರಿಂಗ್ ಪಡ್ಕೊಂಡಿದ್ದಾರೆ. BJP ಹ್ಯಾಸ್ ಟೇಕನ್ ಮ್ಯಾಸಿವ್ 88% ವೋಟ್ ಶೇರಿಂಗ್. ಕಾಂಗ್ರೆಸ್ ಪಾರ್ಟಿ 8%, ಅಂದರೆ BJPಗಿಂತ 80% ಕಡಿಮೆ. JDS 0 ಸ್ಟ್ರೈಕ್ ರೇಟು. ಓ, ವೆರಿ ಇಂಟ್ರೆಸ್ಟಿಂಗ್ ಟು ಮೀ. ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಗೋಕಾಕ್ನಲ್ಲಿ BJPಗೆ ಒಂದು ರೀತಿ ಅನ್ಡಿಸ್ಪ್ಯೂಟಬಲ್ ಲೀಡ್. ಕಾಂಗ್ರೆಸ್ ವಿರುದ್ಧ 8,050 ಮತಗಳ ಅಂತರದಿಂದ BJP ಮುಂದೆ ಇದೆ. ಪ್ರತಿಷ್ಠಿತ ಗೋಕಾಕ್ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಸಾಹುಕಾರರು ತಮ್ಮ ಹವ ತೋರಿಸ್ತಾರೆ. ಎದುರಾಳಿಗಳ ಎದುರು ಭರ್ಜರಿ ಮುನ್ನಡೆಯನ್ನು ರಮೇಶ್ ಜಾರಕಿಹೊಳಿ ಅವರು ಪಡೆದುಕೊಂಡಿದ್ದಾರೆ. ಅವರಿಗೆ ಸಿಂಪತಿ ಓಟುಗಳು, ಕಂಪ್ಯಾಷನ್ ಓಟುಗಳು, ಬೇರೆ ಬೇರೆ ಓಟುಗಳು, ಎಲ್ಲ ವಿವಾದಗಳ ಹೊರತಾಗಿಯೂ ಕೂಡ ಅವರ ಪರ ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ. ದಿಸ್ ಇಸ್ ಶಾಕಿಂಗ್ ಫಾರ್ JDS, ಎಸ್ಪೆಷಲಿ ಫಾರ್ ಕಾಂಗ್ರೆಸ್. JDS ಬಿಡಿ, ಒಂದು ಹಂತಕ್ಕೆ ಇಲ್ಲವೇ ಇಲ್ಲ ಅಲ್ಲಿ ಅನ್ಬೋದು. ಆದರೆ ರಮೇಶ್ ಜಾರಕಿಹೊಳಿ ಅವರಿಗೆ ಗೋಕಾಕ್ನಲ್ಲಿ ಪ್ರಸ್ತುತ ಮ್ಯಾಸಿವ್ ಲೀಡ್ ಸಿಕ್ಕಿರೋದಿದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್. ಇಲ್ಲಿ ಟಿಕೆಟ್ಗಾಗಿ ಪ್ರಕಾಶ್ ಇದ್ದಾರೆ, ಚಂದ್ರಶೇಖರ್ ಇದ್ದಾರೆ ಕಾಂಗ್ರೆಸ್ನಿಂದ, ಅವರ ನಡುವೆ ಪೈಪೋಟಿ ಇದೆ. ಅಲ್ಲಿ JDSಯಿಂದ CB ಗಿಡ್ಡಣ್ಣವರ್ ಅಂತಿದ್ದಾರೆ, ಅವರು ಕೂಡ ಬಹಳ ಹಿರಿಯರಿದ್ದಾರೆ. ಅವರು ಕೂಡ ಒಂದಿಷ್ಟು ಓಡಾಟ ನಡೆಸ್ತಾನೆ ಇದ್ದಾರೆ, ಒಂದಿಷ್ಟು ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಅವ್ರ ಬಗ್ಗೆ ಕೂಡ ಭಾಳ ಒಳ್ಳೆ ಒಲವಿದೆ, ಇಲ್ಲ ಅಂತ ಅನ್ನೋದಿಲ್ಲ. ಆಮೇಲೆ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರ ಕೂಡ ಭಾಳ ಒಳ್ಳೆ ಒಲವಿದೆ, ಆದರೆ ಒಲವು ಓಟಾಗ್ತಾ ಇಲ್ಲ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ. ಗೋಕಾಕ್ನ ಸ್ಟ್ರೈಕ್ ರೇಟು, ದಿಸ್ ಇಸ್ ದಿ ಮ್ಯಾಸಿವ್ ಸ್ಟ್ರೈಕ್ ರೇಟ್ ವಿಚ್ ಐ ಆಮ್ ಸೀಯಿಂಗ್ ಇನ್ ಎನಿ ಕಾನ್ಸ್ಟಿಟ್ಯೂಯನ್ಸಿ. ಪ್ರಾಬಬ್ಲಿ 88% BJP, 8% ಕಾಂಗ್ರೆಸ್, 0 JDS, ಇನ್ನು ಮಿಕ್ಕವ್ರು 4%.